ನಮಸ್ಕಾರ ಸ್ನೇಹಿತರೆ. ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಪ್ರಕೃತಿಗೆ ಮಹತ್ವವಾದ ಸ್ಥಾನವನ್ನು ನೀಡಲಾಗಿದೆ. ಅದರಂತೆ ಪ್ರತಿಯೊಂದು ಮರಗಳಿಗೂ ಅದರದ್ದೇ ಆದ ಪೂಜನೀಯ ಸ್ಥಾನವನ್ನು ನೀಡಲಾಗಿದೆ. ಅವುಗಳ ಪೂಜೆಯನ್ನು ಮಾಡುತ್ತಾ ಬಂದರೆ ನಮಗೆ ಅನುಕೂಲಕರವಾದ ವಾತಾವರಣ ನಿರ್ಮಾಣವಾಗಿ ನಮ್ಮ ಶ್ರೇಯೋಭಿವೃದ್ಧಿಯಾಗುತ್ತದೆ ಹಾಗೂ ಅದರಿಂದ ನಮ್ಮ ಆರೋಗ್ಯದಲ್ಲಿ ನಾವು ಸುಧಾರಣೆಯನ್ನು ಕಾಣಬಹುದು. ಹಾಗಾಗಿ ನಮ್ಮ ಹಿರಿಯರು ಪೂಜನೀಯ ಸ್ಥಾನವನ್ನು ಮರಗಳಿಗೆ ನೀಡಿದ್ದಾರೆ. ವೈಜ್ಞಾನಿಕವಾಗಿಯೂ ಸಹ ಈ ಮರಗಳ ಗಾಳಿಯಿಂದ ನಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಂಡುಕೊಳ್ಳಬಹುದು ಹಾಗೂ ಕೆಲವು ಮರಗಳಿಂದ ಆಯುರ್ವೇದಿಕ್ ಔಷಧಿಯಾಗಿಯೂ ಸಹ ಬಳಸಲಾಗುತ್ತದೆ ಹಾಗೂ ದೇವರಿಗೆ ನೀಡಿರುವ ಸ್ಥಾನವನ್ನು ನೀಡಲಾಗಿದೆ. ಜೊತೆಗೆ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನು ನಾವು ನಿವಾರಣೆ ಮಾಡಿಕೊಳ್ಳಬಹುದಾಗಿದೆ. ಹಾಗಾದರೆ ಯಾವ ಮರಗಳು ಇದ್ದರೆ ಉಪಯೋಗ, ಯಾವುದರಿಂದ ಏನು ಲಾಭ ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ತಿಳಿಸುತ್ತೇನೆ, ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲಲ್ಲಿ ಬರುವಂತಹ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನನ್ನು ಮೊದಲು ಪಡೆಯಬೇಕಾದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಅಶ್ವತ್ಥ ಮರ ಮನೆಯಲ್ಲಿ ನೆಡುವುದಿಲ್ಲ, ಇದರ ಬೇರು ತುಂಬ ಹಬ್ಬುತ್ತದೆ, ಹಾಗಾಗಿ ಇದನ್ನು ಮನೆಯ ಹತ್ತಿರ ಯಾರೂ ನೆಡುವುದಿಲ್ಲ. ಮರದ ಯಾವುದೇ ಭಾಗಕ್ಕೆ ಹಾನಿ ಮಾಡಿದ್ರೂ ತೊಂದರೆ ಖಂಡಿತ, ಹಾಗಾಗಿ ಮನೆಯ ಬಳಿ ಇದನ್ನು ನೆಡುವುದಿಲ್ಲ. ವೈಜ್ಞಾನಿಕವಾಗಿ ಅತ್ಯಂತ ಹೆಚ್ಚು ಆಮ್ಲಜನಕ ಬಿಡುಗಡೆ ಮಾಡುವ ಮರ, ಹಾಗಾಗಿ ನಮ್ಮ ಹಿರಿಯರು ಈ ಮರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿರಬಹುದು, ಪೂಜ್ಯ ಭಾವನೆಯನ್ನು ಕೊಟ್ಟಿರಬಹುದು. ಮೇಲಾಗಿ ಈ ಮರದಲ್ಲಿ ತ್ರಿಮೂರ್ತಿಗಳು ವಾಸ ಮಾಡುತ್ತಾರೆ ಎಂದು ಹೇಳಲಾಗುತ್ತೆ. ಈ ಮರವನ್ನು ವೃಕ್ಷಗಳ ರಾಜ ಅಂತ ಕರೆಯಲಾಗುತ್ತೆ. ಈ ಅಶ್ವತ್ಥ ಮರವನ್ನು ಪ್ರದಕ್ಷಿಣೆ ಮಾಡುವುದರಿಂದ ನಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣಬಹುದು. ಜೊತೆಗೆ ನಿಯಮಿತವಾಗಿ ಈ ಗಿಡಕ್ಕೆ ನೀರನ್ನು ಹಾಕುವುದರಿಂದ ಜೀವನದಲ್ಲಿ ಭೌತಿಕ ಸುಖ ಪ್ರಾಪ್ತಿಯಾಗುತ್ತದೆ. ಇದರ ಜೊತೆಗೆ ಜಾತಕದಲ್ಲಿರುವ ಗ್ರಹಗಳ ಪ್ರಭಾವ ಕಡಿಮೆಯಾಗುತ್ತದೆ. ತುಳಸಿ. ತುಳಸಿಗೆ ಲಕ್ಷ್ಮೀ ಸ್ಥಾನವನ್ನು ನೀಡಲಾಗಿದೆ. ಯಾವ ಮನೆಯಲ್ಲಿ ತುಳಸಿ ಗಿಡ ಇದೆಯೋ ಆ ಗಿಡಕ್ಕೆ ಸರಿಯಾದ ಪೂಜೆಯನ್ನು ಮಾಡಿದರೆ ಆ ಮನೆಯಲ್ಲಿ ಸದಾ ಸಂಪತ್ತು ವೃದ್ಧಿಯಾಗುತ್ತದೆ ಎಂದು ಹೇಳಲಾಗುತ್ತೆ. ಈ ಸಸ್ಯವು ಮನೆಯಲ್ಲಿರುವಂತಹ ನಕಾರಾತ್ಮಕ ದೋಷಗಳನ್ನು ತೆಗೆದುಹಾಕುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ತುಳಸಿ ಗಿಡವನ್ನು ಮನೆಯ ದಕ್ಷಿಣ ಭಾಗದಲ್ಲಿ ನೆಡಬಾರದು. ಇದು ಇದ್ದಲ್ಲಿ ನಿಮ್ಮ ಮನೆಯಲ್ಲಿ ನಿಮಗೆ ನೋವುಂಟು ಮಾಡುತ್ತದೆ. ಆದ್ದರಿಂದ ತುಳಸಿ ಸಸ್ಯವನ್ನು ಯಾವಾಗಲೂ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಇಡುವುದು ಉತ್ತಮ ಎಂದು ಹೇಳಲಾಗುತ್ತೆ. ತುಳಸಿಗೆ ಬೆಳಗ್ಗೆ ಸ್ನಾನದ ನಂತರ ನೀರನ್ನು ಹಾಕಬೇಕು. ಈ ರೀತಿ ಹಾಕಿದರೆ ನಿಮಗೆ ಒಳ್ಳೆಯದಾಗುತ್ತದೆ. ಔಷಧದ ರೂಪದಲ್ಲಿರುವ ತುಳಸಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ತುಳಸಿಯನ್ನು ಯಾವಾಗ ಅಂದರೆ ಆವಾಗ ಕೇಳಬಾರದು. ಏಕಾದಶಿ, ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ, ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಹಾಗೂ ಸಂಕ್ರಮಣದ ಸಮಯದಲ್ಲಿ ತುಳಸಿ ಎಲೆ ಕೀಳುವುದನ್ನು ನಿಷೇಧಿಸಲಾಗಿದೆ. ಇದು ಪಾಪದ ಕೆಲಸ ಎಂದು ಹೇಳಲಾಗುತ್ತೆ. ನೆಲೆ ಗಿಡ. ಮನೆಯಲ್ಲಿ ಮಂಗಳಕರವಾದ ವೃಕ್ಷದ ಮಾತು ಬಂದರೆ ಅಮೃತ ಮರವನ್ನು ಕೂಡ ಉಲ್ಲೇಖಿಸಲಾಗುತ್ತದೆ. ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳ ನಿವಾರಣೆಗೆ ನೆಲ್ಲಿ ಮರವನ್ನು ನೆಡಬೇಕು. ಅಮೃತ ವೃಕ್ಷದ ಪೂಜೆಯನ್ನು ನಿತ್ಯವೂ ಮಾಡಬೇಕು ಎಂದು ಹೇಳಲಾಗುತ್ತೆ. ಈ ಗಿಡವು ಅಶ್ವತ್ಥ ಮರದಷ್ಟೇ ಪವಿತ್ರ. ಧಾರ್ಮಿಕ ನಂಬಿಕೆಯ ಪ್ರಕಾರ ಎಲ್ಲ ದೇವರುಗಳು ನೆಲ್ಲಿ ಗಿಡದಲ್ಲಿ ನೆಲೆಸಿದ್ದಾರೆ ಎಂದು ಹೇಳಲಾಗುತ್ತೆ. ಕಾರ್ತೀಕ ಮಾಸದಲ್ಲಿ ಶ್ರೀಕೃಷ್ಣನೇ ವಿಷ್ಣುವಿನ ಮೂಲದಲ್ಲಿ ವಾಸಿಸುತ್ತಾನೆ ಎಂದು ನಮ್ಮ ಹಿರಿಯರು ನಂಬಿದ್ದಾರೆ. ಇದರ ಹಣ್ಣು ವಿಷ್ಣುವಿಗೆ ಬಹಳ ಪ್ರಿಯ. ಮರವು ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿದ್ದರೆ ಅದು ತುಂಬಾ ಪ್ರಯೋಜನಕಾರಿ ಎಂದು ಹೇಳಲಾಗುತ್ತೆ. ಈ ಮರವು ಮಾನವನ ಇಷ್ಟಾರ್ಥವನ್ನ ಪೂರೈಸುತ್ತದೆ. ನೆಲ್ಲಿ ವೃಕ್ಷವನ್ನ ನಿತ್ಯ ಪೂಜೆ ಮಾಡುತ್ತಾ ಬಂದರೆ ರಾಜಸೂಯ ಯಜ್ಞದ ಫಲ ನಮಗೆ ಸಿಗುತ್ತದೆ. ಶ್ವೇತಾರ್ಕ ಅಂದರೆ ಬಿಳಿ ಎಕ್ಕದ ಗಿಡ. ಶ್ವೇತಾರ್ಕ ಸಸ್ಯವು ಗಣೇಶನಿಗೆ ಸಂಬಂಧಿಸಿದ ಸಸ್ಯವಾಗಿದೆ ಮತ್ತು ಇದನ್ನು ಮನೆಯಲ್ಲಿ ನೆಡುವುದು ಮಂಗಳಕರ ಎಂದು ಹೇಳಲಾಗುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಹಾಲಿನ ಸಸ್ಯಗಳು ಮನೆಯ ಆವರಣದಲ್ಲಿ ನಿಷೇಧಿಸಲಾಗಿದೆ. ಅವುಗಳನ್ನು ಅಶುಭ ಎಂದು ಹೇಳಲಾಗುತ್ತೆ. ಆದರೆ ಶ್ವೇತಾರ್ಕಕ್ಕೆ ವಿನಾಯಿತಿಯನ್ನು ನೀಡಲಾಗಿದೆ. ಶ್ವೇತಾರ್ಕ ಮನೆಯ ಮಾಲೀಕರ ರಹಸ್ಯ ನಿಧಿಗಳ ಲಾಭವನ್ನು ತಂದುಕೊಡುತ್ತದೆ. ಇದ್ದಕ್ಕಿದ್ದ ಹಾಗೆ ನಮಗೆ ಸಂಪತ್ತನ್ನು ಹುಡುಕಿಕೊಡುವ ಒಂದು ಸಸ್ಯವಾಗಿದೆ. ಇದರ ಬೇರುಗಳು ಔಷಧೀಯ ಗುಣಗಳನ್ನು ಹೊಂದಿವೆ. ಅದರ ಹೂವಿನಲ್ಲಿ ಶಿವನನ್ನು ಪೂಜಿಸಲಾಗುತ್ತೆ. ಇದಲ್ಲದೆ ಸೂರ್ಯದೇವರನ್ನು ಸಹ ಮೆಚ್ಚಿಸಲು ಈ ಸಸ್ಯವನ್ನು ಪೂಜಿಸಲಾಗುತ್ತದೆ. ಔದುಂಬರ ಅಥವಾ ಹತ್ತಿ ಗಿಡ. ಎಸ್ ಸ್ನೇಹಿತರೆ, ಔದುಂಬರ ಅಥವಾ ಹತ್ತಿ ಗಿಡವು ಬಹಳ ಒಳ್ಳೆಯ ಸಸ್ಯವಾಗಿದ್ದು ಇದು ಮನೆಯ ಆವರಣದಲ್ಲಿ ಇದ್ದರೆ ನಮಗೆ ಯಾವುದೇ ತರಹದ ಕಾಯಿಲೆಗಳು ನಮ್ಮ ಬಳಿ ಸುಳಿಯುವುದಿಲ್ಲ. ಈ ಮರದ ಸ್ಪರ್ಶದಿಂದಲೇ ನಮ್ಮ ಚರ್ಮ ರೋಗಗಳನ್ನು ಶಮನ ಮಾಡುವಂತಹ ಅದ್ಭುತ ಶಕ್ತಿಯನ್ನು ಹೊಂದಿದೆ. ಜೊತೆಗೆ ಮಕ್ಕಳಿಲ್ಲದವರು ಈ ಗಿಡದ ಹಣ್ಣುಗಳನ್ನು ನಿಯಮಿತವಾಗಿ ಸೇವನೆ ಮಾಡಿದರೆ ಸಂತಾನ ಫಲವನ್ನು ದೊರಕಿಸಿಕೊಡುವಷ್ಟು ಶಕ್ತಿಯುತವಾದ ಸಸ್ಯವಾಗಿದೆ.
ಶಮಿ ಅಥವಾ ಬನ್ನಿ ಮರ. ಶಮಿ ಸಸ್ಯವು ಜ್ಯೋತಿಷ್ಯದಲ್ಲಿ ಶನಿದೇವರಿಗೆ ಸಂಬಂಧಿಸಿದ ಸಸ್ಯವಾಗಿದೆ. ಆದ್ದರಿಂದ ಶನಿದೇವರ ಆಶೀರ್ವಾದವನ್ನು ಪಡೆಯಲು ಮತ್ತು ಶನಿಯನ್ನ ಸ್ನೇಹಪರವಾಗಿಸಲು ಈ ಸಸ್ಯವನ್ನು ಪೂಜಿಸಬೇಕು. ವಾಸ್ತುಶಾಸ್ತ್ರದ ಪ್ರಕಾರ ಶಮಿ ವೃಕ್ಷವನ್ನು ಮನೆಯ ಮುಖ್ಯ ದ್ವಾರದ ಎಡಭಾಗಕ್ಕೆ ಸ್ವಲ್ಪ ದೂರದಲ್ಲಿ ನೆಟ್ಟರೆ ಇದರಿಂದ ಮನೆಯಲ್ಲಿ ಅದರ ನೆಲ್ಲು ಬೀಳುವುದಿಲ್ಲ. ಶಮಿ ವಿಜಯದ ಸಂಕೇತವಾಗಿದೆ. ಶಮಿ ಹರತಿ ಪಾಪಂ ಎಂದು ಹೇಳಲಾಗುತ್ತೆ. ಇದನ್ನು ನಿಯಮಿತವಾಗಿ ಸೇವನೆಯನ್ನು ಮಾಡುತ್ತಾ ಬಂದರೆ ಹೆಣ್ಣು ಮಕ್ಕಳ ಮುಟ್ಟಿನ ಸಮಸ್ಯೆಯನ್ನು ನಿವಾರಿಸುತ್ತದೆ. ಜೊತೆಗೆ ಹೊಸ ಚೇತನವನ್ನು ತಂದುಕೊಡುತ್ತದೆ. ಧನ್ವಂತರಿ ನಿಘಂಟಿನ ಪ್ರಕಾರ ಪಂಚಭೃಂಗ ಮರಗಳಲ್ಲಿ ಈ ಮರವು ಒಂದು ಎಂದು ಹೇಳಲಾಗುತ್ತೆ. ಅಷ್ಟು ಔಷಧೀಯ ಗುಣವನ್ನು ಈ ಸಸ್ಯವು ಹೊಂದಿದೆ. ಅಶ್ವಗಂಧ. ಅಶ್ವಗಂಧದ ಬೇರು ಆಯುರ್ವೇದ ಔಷಧಕ್ಕೆ ತುಂಬಾ ಪರಿಣಾಮಕಾರಿ ಎಂದು ಹೇಳಲಾಗುತ್ತೆ. ಮನೆಯಲ್ಲಿ ಹಾಕಲು ತುಂಬಾ ಒಳ್ಳೆಯ ಸಸ್ಯವಾಗಿದೆ. ಇದರಿಂದ ಮನೆಯಲ್ಲಿ ಎಲ್ಲಾ ರೀತಿಯ ವಾಸ್ತುದೋಷಗಳು ನಿವಾರಣೆಯಾಗುತ್ತವೆ. ಕೇತುಗ್ರಹದ ಪರಿಹಾರದಲ್ಲಿ ಅಶ್ವಗಂಧದ ಮೂಲವು ತುಂಬಾ ಉಪಯುಕ್ತಕಾರಿ ಎಂದು ಹೇಳಲಾಗುತ್ತೆ. ಮೇಲಾಗಿ ಆಯುರ್ವೇದದಲ್ಲಿ ಇದರ ಉಪಯೋಗ ತುಂಬಾ ಇದೆ ಎಂದು ಹೇಳಬಹುದು. ಅಶ್ವಗಂಧದ ಉಪಯೋಗದ ಬಗೆಗಿನ ಸಂಪೂರ್ಣವಾದ ಮಾಹಿತಿಯನ್ನ ಮತ್ತೊಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಆ ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರುವೆ, ನೀವು ನೋಡಬಹುದು. ಅದರ ಉಪಯೋಗದ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತದೆ. ಅಶೋಕ ಮರ. ಮನೆಯ ಸಮೀಪ ಅಶೋಕ ಮರವನ್ನ ನೆಡುವುದರಿಂದ ಮನೆಯಲ್ಲಿರುವಂತಹ ಅಶುಭ ಚಟುವಟಿಕೆಗಳು ದೂರವಾಗುತ್ತವೆ. ಅಶೋಕ ಮರವನ್ನ ಹಿಂದೂ ಧರ್ಮದಲ್ಲಿ ಮಂಗಳಕರವೆಂದು ಹೇಳಲಾಗುತ್ತೆ. ಈ ಮರವು ನಿಶ್ಚಿತಾರ್ಥದ ಮನೆಯಲ್ಲಿದ್ದರೆ ತುಂಬಾ ಒಳ್ಳೆಯದು ಎಂದು ಹೇಳುತ್ತಾರೆ. ಆ ಮನೆಯಲ್ಲಿ ಪರಸ್ಪರ ಸಾಮರಸ್ಯ ಇರುತ್ತದೆ. ಮನೆಯಲ್ಲಿ ಮಂಗಳಕರವಾದ ಸಸ್ಯವನ್ನ ನೆಡಬೇಕು ಎಂದರೆ ವಾಸ್ತುಶಾಸ್ತ್ರಜ್ಞರು ಈ ಗಿಡವನ್ನ ನೆಡಲು ಹೇಳುತ್ತಾರೆ. ಬಾಳೆಗಿಡ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿರುವ ಬಾಳೆಗಿಡ ಉತ್ತರ ದಿಕ್ಕಿನಲ್ಲಿದ್ದರೆ ತುಂಬಾ ಒಳ್ಳೆಯದು. ಬಾಳೆಗಿಡದ ನೆರಳಿನಲ್ಲಿ ಕುಳಿತು ಹೋದಿದರೆ ಬೇಗ ನೆನಪಿನಲ್ಲಿ ಇರುತ್ತದೆ ಎಂಬುವ ನಂಬಿಕೆ. ಧಾರ್ಮಿಕ ಕಾರಣಗಳಿಂದಾಗಿ ಬಾಳೆಗಿಡವನ್ನು ಸಹ ಪ್ರಮುಖವೆಂದು ಪರಿಗಣಿಸಲಾಗಿದೆ. ಗುರುವಾರದಂದು ಪೂಜಿಸಿದರೆ ಗುರುಗ್ರಹದ ಅನುಕೂಲಕ್ಕೆ ಪಾತ್ರವಾಗಬಹುದು. ಮಾವು. ಮನೆಯ ಸುತ್ತ ಮಾವಿನ ಮರವನ್ನ ನೆಟ್ಟರೆ ಎಂತಹ ದುಷ್ಪರಿಣಾಮ ಬೀರುತ್ತದೆ ಎಂಬುದು ನಿಮಗೆ ಗೊತ್ತ. ಮನೆಯಲ್ಲಿ ಮಾವಿನ ಮರ ಇದ್ದರೆ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರುತ್ತದೆ. ಹಾಗಾಗಿ ಮನೆಯ ಬಳಿ ನೆಡಬಾರದು ಎಂದು ನಮ್ಮ ಹಿರಿಯರು ಹೇಳುತ್ತಾರೆ. ಮಕ್ಕಳ ಆರೋಗ್ಯದ ಮೇಲೆ ಮತ್ತು ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರುತ್ತದೆ. ಹಾಗಾಗಿ ಮನೆಯ ಬಳಿ ಮಾವಿನ ಮರವನ್ನ ನೆಡಬಾರದು ಎಂದು ಹೇಳಲಾಗುತ್ತೆ. ಆದರೆ ಈಗಾಗಲೇ ನಿಮ್ಮ ಮನೆಯ ಬಳಿ ಮಾವಿನ ಮರವಿದ್ದರೆ ಏನು ಮಾಡಬೇಕು ಅಂದರೆ, ನೀವು ಅದರ ಪಕ್ಕದಲ್ಲಿ ತೆಂಗು, ಬೇವು ಮತ್ತು ಅಶೋಕ ಮರದಂತಹ ಮರವನ್ನು ನೆಡಬಹುದು. ಇದರಿಂದ ಯಾವುದೇ ತರಹದ ಕೆಟ್ಟ ಪರಿಣಾಮಗಳು ಬೀರುವುದಿಲ್ಲ. ಎಸ್ ಸ್ನೇಹಿತರೆ, ಈ ವಿಡಿಯೋದಿಂದ ಮಾಹಿತಿ ಸಿಕ್ಕಿದೆ ಎಂದುಕೊಳ್ಳುತ್ತೇನೆ. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ನಿಮ್ಮ ಆಪ್ತರಿಗೂ ಶೇರ್ ಮಾಡಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸುವಿಚಾರದೊಂದಿಗೆ ಬರುತ್ತೇನೆ. ಸರ್ವೇ ಜನ ಸುಖಿನೋ ಭವಂತು.